ಅದು ಯಾವುದೋ ಬೇಶ್ರಮ್ ರಂಗ್ ಆಡಿನ ವಿವಾದ ಶಾರುಖ್ ನಟಿ ಪಠಾಣ್ ಸಿನಿಮಾನ ಈಗ ಫುಲ್ ಎಲ್ಲ ಕಡೆ ಪ್ರತಿಭಟನೆ ಏನು ಅಂದರೆ ಅದನ್ನು ನಿಷೇಧಿಸಬೇಕು ಅಂತ ನಿಷೇಧ ಮಾಡೋದು ಕಷ್ಟ ಇದೆ ನಿಷೇಧ ಮಾಡೋಕ್ಕೆ ಬರಲ್ಲ ನೀವು ಇದೆಲ್ಲ ಶಾರುಖ್ ಖಾನ್ ಡೋಂಟ್ ಕೇರ್ ಅಂದಿದ್ದಾರೆ ಅವ್ರು ಯಾವುದೋ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರು ನಾನು ಎಷ್ಟು ದಿನ ಪ್ರೀತಿಸ್ತಾರೋ ಅಲ್ಲಿವರೆಗೂ ಕೊಡುತ್ತೆ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ತಲೆ ಕೆರ್ಸ್ಕೊಳ್ಳೋಲ್ಲ ಅಂದಿದ್ದಾರೆ ಕ್ಯಾರೆಕ್ಟಪ್ಪ ಅಪ್ಪ ಅದು ಜನ ಇಷ್ಟಪಡ್ತಾರೆ ಅಂತ ಅಂದಾಗ ಇರ್ ಇರಬೇಕಪ್ಪ ಅದಕ್ಕೆ ಯಾಕೆ ತಲೆ ಕೆರ್ಸ್ಕೊಳ್ಬೇಕು ಯಾರೋ ಮಾತಾಡಿದ್ದಕ್ಕೆ ಎಲ್ಲ ಜೀವನದಲ್ಲಿ ಎಲ್ಲರಿಗೂ ಅದು ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವಿಟಿ ಹೆಚ್ಚುತ್ತಿರುವ ಬಗ್ಗೆ ಶಾರುಖ್ ಖಾನ್ ಹೇಳಿದ್ದಾರೆ ಹಾಂ ನಾವೆಲ್ಲ ಹೇಳಿದಾಗ ಯಾರೂ ಕೇಳಲೇ ಇಲ್ಲ ಇದ್ನ ಹೇಳಿದ ತಕ್ಷಣ ಕೇಳ್ತಾ ಇದ್ದೀರಾ ಹೇಳಿಲ್ವಾ ನಾವು ಸೋಷಿಯಲ್ ಮೀಡಿಯಾ ಅನ್ನೋದು ಮೋಸ್ಟ್ ಮಿಸ್ಯೂಸ್ ಪ್ಲ್ಯಾಟ್ಫಾರ್ಮ್ ಆಗೋಗಿದೆ ವೈಯುಕ್ತಿಕ ದ್ವೇಷಗಳನ್ನು ಹಂಚಿಕೊಳ್ಳುವಂತಹ ದಾರಿ ವೆಹಿಕಲ್ ಕನ್ಸ್ಟ್ರಕ್ಟಿವ್ ಆಗಿ ಯಾವನೂ ಇಲ್ಲ ಬರೀ ಇದೇ ಆಗೋಗಿದೆ ಕೆಲಸ ಸರಿ ಆಯಿತು ಬಿ ಜೆ ಪಿ ತಿರುಗೇಟ್ ಕೊಟ್ಟಿದ್ದಾರೆ ನೋಡಿರಿ ಅಮಿತಾಬ್ ಬಚ್ಚನ್ ಅಲ್ಲಿ ಹೇಳಿದ್ದಾರೆ ನಾಗರಿಕ ಹಕ್ಕುಗಳ ದಮನ ಅಭಿವೃದ್ಧಿ ಸ್ವಾತಂತ್ರ್ಯ ಹಗರಣ ಎಲ್ಲ ಮಮತಾ ಬ್ಯಾನರ್ಜಿಗೆ ಹೇಳಿರೋದು ಅಂತ ಹೇಳ್ಬಿಟ್ರು ಚೆನ್ನಾಗಿದೆ ಇದು ಅವ್ರು ಯಾರಿಗೇಳಿದ್ರೋ ಬಿಟ್ಟರು ಇವ್ರು ಹೇಳ್ಬಿಟ್ರು ಅಷ್ಟೇ ಆದರೆ ಯು ಟಿ ಖಾದರ್ರು ಮಾತಾಡಿ ಪಠಾಣನ ಬೆಂಬಲಿಸಿ ಬಣ್ಣ ಏನು ತಪ್ಪು ಮಾಡಿದೆ ಅಂತ ಕೇಳಿದ್ದಾರೆ ಖಾದರ್ ಸಾಯಿ ಅಬ್ರೆ ನಾವು ಇದನ್ನೇ ಬುಡ್ಕತಾ ಇರೋದು ನಿಮ್ಮ ಹತ್ರ ನಿಮ್ಮ ಪಕ್ಷದವರು ನಿಮ್ಮ ಹತ್ರ ಬಣ್ಣ ತಪ್ಪು ಮಾಡಿಲ್ಲ ಕೇಸರಿ ಅಂದ ಕೂಡಲೇ ಅದನ್ನು ಬಿ ಜೆ ಪಿಯ ಬಣ್ಣವೆಂದು ಹಿಂದೂಗಳ ಬಣ್ಣವೆಂದು ಇತ್ಯರ್ಥ ಮಾಡಿ ಇತಿಶ್ರೀ ಮಾಡಿದ್ದು ಯಾರು ನಾನು ಇದನ್ನ ಅವತ್ತಿಂದ ಹೇಳ್ತಾ ಇದ್ದೀನಿ ಏನಕ್ಕೆ ಒಂದು ಬಣ್ಣವನ್ನು ಹೀಗೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಕಾಂಗ್ರೆಸ್ನೇ ಪದೇ ಬಣ್ಣಗಳ ಜೊತೆ ಆಯಾ ಆ ಧರ್ಮಗಳಿಗೆ ಒಂದು ಹೆಚ್ಚಿನ ಪ್ರೀತಿ ಇರುತ್ತೆ ಲೈಕ್ ಈಗ ಮುಸ್ಲಿಮ್ ಗ್ರೀನ್ ಇದ್ದಂಗೋ ಹೌದು ಯಾರ್ಯಾರು ಒಂದು ಬಣ್ಣ ಇರುತ್ತೆ ಏನಕ್ಕೋ ಬಿಳಿ ಬಣ್ಣ ಈಗ ಹಲವಾರು ದಲಿತ ಸಂಘ ಸಂಘಟನೆಗಳು ನೀಲಿ ಹಾಕೊಳ್ತಾರೆ ಹೌದು ಹಲವಾರು ದಲಿತ ಸಂಘಟನೆಗಳು ಹಾಕೊಳ್ಳುತ್ತಾರೆ ನೀಲಿ ಬಣ್ಣದ ಬಾವುಟಗಳು ಇದ್ದಾರೆ ಏನೇನೋ ಭಾವನಾತ್ಮಕವ್ರಿಗೆ ಏನೇನೂ ಇರುತ್ತೆ ಬಣ್ಣ ಏನು ಮಾಡಿದೆ ಈಗ ನಾಳೆ ಅವನ ನೀಲಿ ಹಾಕಿದ ನೀಲಿ ಹಾಕಂಡ ಇವನು ಅಂತ ಅನ್ನೋದು ಅಥವಾ ಅಥವಾ ನೀಲಿ ಹಾಕೋಬಾರ್ದಾಗಿತ್ತು ಅನ್ನೋದು ಹಾಕೋ ಬೇಕಾಗಿತ್ತು ಅನ್ನೋದು ಅಥವಾ ಇನ್ನ ಗ್ರೀನು ದಿಸ್ ಇಸ್ ಅವು ಇಟ್ ಈಸ್ ಈಗ ಅನ್ಸಿದ್ರೆ ಬಣ್ಣ ಏನು ಮಾಡ್ತು ಅಂತ ಸರಿ ಅವರೆಲ್ಲ ಹೇಳಿದ್ದಾರೆ ಇನ್ನು ನಟಿ ರಮ್ಯಾ ಹೆಣ್ಣುಮಕ್ಕಳ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಆಗ್ತಾ ಇದೆ ಎಲ್ಲ ಟ್ರೋಲ್ ಮಾಡ್ತಿದ್ದಾರೆ ಇವರುಗಳು ದೀಪಿಕಾ ಟಾರ್ಗೆಟ್ ಆಗಿದ್ದಾರೆ ಅಷ್ಟೇ ಇದು ಪ್ರೀತಿ ಸಿ ಬೇರೆ ಆಗಿದ್ದಕ್ಕೆ ಅದರ ರಶ್ಮಿಕಾತೇ ನನಗೆ ಸಡನೆಲ್ಲ ಮಾಡಿದ್ದಾರೆ ಅಂತೆಲ್ಲ ಅವ್ರು ಹೇಳಿದ್ದಾರೆ ಮೇಡಮ್ ಹೇಳ್ತಿರ್ತಾರೆ ಬಿಡ್ರಿ ಅವಾಗ ಹಾಂ ಸಡನ್ನಾಗಿ ಬರ್ತಾರೆ ಸಡನ್ನಾಗಿ ಇರ್ತಾರೆ ಒಂಥರ ಕೋಲ್ ಮೆಣಸಿನಂತೆ ಬತ್ತಾಯಿರ್ತಾರೆ ಬರ್ತಾ ಇರ್ತಾರೆ ಗೊತ್ತೇ ಆಗಲ್ಲ ಯಾವಾಗ ಚಂಡಮಾರುತ ಉದ್ಭವ ಆಗುತ್ತೋ ಸಮುದ್ರದಲ್ಲಿ ಯಾವ ಕಡೆ ಬರ್ತದೋ ಏನು ಗೊತ್ತೇ ಆಗಲ್ಲ ಏನು ಕೇಸರಿ ಬಿಕಿನಿ ಇದೆಲ್ಲ ಆಗಿ ಆಗಿದೆ ಸರಿ ಪಾಯಿಂಟ್ ಈಸ್ ಈಗ ಏನು ಮಾಡ್ತೀರಿ ಹೇಳಿ ಮುಂದೆ ಯು ಕೆನಾಟ್ ಬ್ಯಾನ್ ದ ಮೂವಿ ಅಷ್ಟು ಮಾತ್ರ ಹೇಳ್ಬಿಡ್ತೀನಿ ಬಾಯ್ಕೌಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದಾರೆ ಪ್ರಜಾಪ್ರಭುತ್ವದಲ್ಲಿ ಎರಡೂ ಇದೆ ಈಗ ನೀವು ಬಣ್ಣವನ್ನು ಹೇಗೆ ಮಾಡಿ 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 ಈ ಪರಿಸ್ಥಿತಿ ತಂದ್ಕೊಂಡಿದ್ದೀರೋ ಹಾಗೆ ಹೇಗೆ ಈ ಒಂದು ಬಟ್ಟೆ ಹಾಕ್ಕೊಂಡಿದ್ದನ್ನು ಅಪೋಸ್ ಮಾಡೋದು ತಪ್ಪು ಅಂತ ಹೇಳ್ತೀವೋ ಅಲ್ಲ ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ ಸಂಬಂಧಪಟ್ಟಿರೋರು ಹೇಳ್ತೀರೋ ಹಾಗೆ ಮಾಡೋರಿಗೂ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ ಅಂತ ಅವ್ರು ಬೇಕಿದ್ರೆ ಎಕ್ಸಾಕ್ಟ್ಲಿ ಅನ್ಕೋಬೋದಲ್ಲ ಎಸ್ ನನ್ನ ಲಾಜಿಕ್ ಹೇಳ್ತಾ ಇರೋದು ಇದನ್ನ ಅಲ್ಲ ಬಟ್ ಇದರಲ್ಲಿ ಇನ್ನೊಂದು ಲಾಜಿಕ್ ಲಾಜಿಕ್ಕಿಗೆ ಬರ್ತಾ ಇದೆ ಸರ್ ವಾದಕ್ ಬರ್ತಾ ಇರೋದನ್ನ ಹೇಳ್ತಾ ಇದೀನಿ ಕೇವಲ ಇವ್ರದ್ ಬಣ್ಣ ಅದು ಮಾತ್ರ ಇದೆ ಬೇರೆ ನಟ ನಡೆಯೋರ ಬಾ ಅದನ್ನೇ ಹೇಳ್ತಿರೋದು ಎಲ್ಲಾನು ಸೇರ್ಸ್ಕೊಂಡೆ ಹೇಳಿ ಅದು ಹೇಗೆ ಈ ಮಾಡಿದ್ದನ್ನ ಈಗ ಕ್ರಿಟಿಸೈಸ್ ಮಾಡ್ತಿದ್ದಾರೋ ಎಲ್ಲ ಮಾಡ್ಬಾರ್ದಾಗಿತ್ತು ಇದು ಮತಾಂಧತೆ ಧರ್ಮಾಂಧತೆ ಬಿ ಜೆ ಪಿ ಅದು ಇದು ಡ್ಯಾಶ್ ಡ್ಯಾಶು ಡ್ಯಾಶು ಜಲ ಹೇಗೆ ಅದು ಮಾಡ್ಬಾರದು ಅಂತ ಹೇಳಕ್ಕೆ ಹಕ್ಕಿದೆಯೋ ಹಾಗೆ ಮಾಡೋರಿಗೂ ಹಕ್ಕಿದೆಯಲ್ಲ ಪ್ರಜಾಪ್ರಭುತ್ವದಲ್ಲಿ ಇದ್ದೇ ಇದೆ ಇದೆಯಲ್ಲ ಹೌದು ದೆನ್ ಲಿಮಿಟ್ ಟು ದ ಪೀಪಲ್ ಪ್ರಜಾಪ್ರಭುತ್ವದ ಮೂಲ ಅದು ಬಿಟ್ಬಿಡಿ ಜನಕ್ಕೆ ಅಷ್ಟೇ ಬೇಡ ಅಂದ ತಕ್ಷಣ ಈ ದೇಶದ ಜನ ಅದನ್ನ ಗಮನಿಸ್ತಾರೆ ಗಮನಿಸಬೇಕು ಅಂತ ಯಾಕೆ ಅನ್ಕೋತೀರಿ ಎಲ್ಲರೂ ಯಾಕೋಗಳು ಮಾಡ್ತಾ ಇದ್ದೀರಿ ನೀವು ಅವ್ರಿಗೆ ಆ ಅಧಿಕಾರ ಶಕ್ತಿ ಇದೆ ಅಂತ ಹ್ಮ್ ಏನಕ್ಕೆ ಅನ್ಕೋತಿದ್ದೀರಿ ಅದನ್ನ ಇವ್ರು ಹೇಳಿದ ತಕ್ಷಣ ಈಗ ನಾವು ಬಾಯಿ ಬಂದಾಗ ಮಾತಾಡ್ತಿರ್ತೀವಿ ನಾನೇ ಎಷ್ಟೋ ಸರಿ ಹೇಳ್ತಿರ್ತೀನಿ ಅದೇನೋ ಟ್ರೋಲು ಪಾಲು ಮಾಲು ಅಂತ ಏನ ಮಾಡ್ತೀರಾ ಮಾಡ್ರಪ್ಪ ಅಂತೀನಿ ಹಂಗೆ ಬಿಟ್ಟು ನಾಳೆ ಟ್ರೋಲ್ ಮಾಡಿಬಿಟ್ರೆ ನೋಡಬೇಡಿ ಅಂತಂದ್ರೆ ನೋಡಬೇಡಿ ಅಂತಾರೆ ನೋಡಬೇಕಾದ್ರೆ ಜನ ನೋಡೇ ನೋಡ್ತಾರೆ ಕ್ಯಾಪ್ಕ ಇಟ್ಕೊಳ್ಳಿ ಅದನ್ನ ಡಿಸೈಡ್ ಮಾಡೋದು ಎಸ್ ಜನ ಅದು ಭಾಳ ಕ್ಲಿಯರ್ ಅವ್ರದ್ರಲ್ಲಿ ಹೌದು ಯಾರ್ ಮಾತು ಕೇಳಿ ಹೆಂಗಾರ ಜನಕ್ಕೆ ಎಸ್ ಎಸ್ ಇನ್ನು ಭಾರತವನ್ನು ಜೋಡಿಸ್ತೇವೆ ಅಂತ ಎ ಸಿ ಸಿ ನಾಯಕ ರಾಹುಲ್ ಗಾಂಧಿ ಶುರು ಮಾಡಿರುವ ಭಾರತ್ ಜೋಡೋ ಯಾತ್ರೆ ಇವತ್ತಿಗೆ ನೂರು ದಿನ ಆಗಿದೆ ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಆರಂಭವಾಯಿತು ಈಗ ಯಾತ್ರೆ ಕೇರಳ ಕರ್ನಾಟಕ ಆಂಧ್ರ ತೆಲಂಗಾಣ ಹೋಗಿ ಈಗ ರಾಜಸ್ಥಾನಕ್ಕೆ ಹೋಗಿ ಮುಟ್ಟಿದೆ ಈ ಅವಧಿಯಲ್ಲಿ ಎರಡು ಸಾವಿರದ ಎಂಟುನೂರು ಕಿಲೋಮೀಟರ್ಗೆ ಹೆಚ್ಚು ಕ್ರಮವನ್ನ ದಾಟಿದ್ದಾರೆ ಹಿಮಾಚಲ ಪ್ರದೇಶದ ನೂತನ ಮುಖ್ಯಮಂತ್ರಿ ಸುಕ್ಕು ಅವರು ಕೂಡ ಹೆಜ್ಜೆ ಹಾಕಿದ್ದಾರೆ ರಾಹುಲ್ ಗಾಂಧಿ ಜೊತೆಗೆ ಕಾಂಗ್ರೆಸ್ಗೆ ಖತಮ್ ಆಗಿಲ್ಲ ನಮ್ಮನ್ನ ತಡೆಯೋಕೆ ಯಾರಿಂದಲೂ ಆಗಲ್ಲ ದೇಶದಲ್ಲಿ ಬಿಜೆಪಿ ಸರ್ಕಾರವನ್ನು ಕೆಳಗಿಳಿಸುವ ಶಕ್ತಿ ಇರೋದು ಕಾಂಗ್ರೆಸ್ಗೆ ಮಾತ್ರ ಅನ್ನೋದು ನೆನಪಿಡಿ ಅಂತ ಈಗ ಹೇಳಿದ್ದಾರೆ ಸಿದ್ಧಾಂತಗಳ ಮೇಲೆ ರಾಹುಲ್ ಗಾಂಧಿ ಅವರು ಹೋಗ್ತಾ ಇದ್ದಾರೆ ಗುಜರಾತ್ ನಲ್ಲಿ ಆಮ್ ಆದ್ಮಿ ಪಕ್ಷ ಇಲ್ದಿದ್ರೆ ಕಾಂಗ್ರೆಸ್ ಪಕ್ಷವೇ ಗೆಲ್ತಾ ಇತ್ತು ಅಂತ ರಾಹುಲ್ ಗಾಂಧಿ ವಿಶ್ಲೇಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಇಲ್ದಿದ್ದಿದ್ದರೆ ಕರ್ನಾಟಕದಲ್ಲಿ ಜೆಡಿಎಸ್ ಗೆಲ್ತಿತ್ತು ಅಂತ ಹೇಳಿದ್ರೆ ಹೆಂಗಿರುತ್ತೆ ಇನ್ನೊಂದು ಇನ್ನೊಂದು ಪಿ ಎಂ ಕೆ ಇಲ್ಲದಿದ್ದರೆ ಅಥವಾ ಎಡಿಎಂ ಕೆ ಇಲ್ಲದಿದ್ದರೆ ಕಾಂಗ್ರೆಸ್ ತಮಿಳುನಾಡಲ್ಲಿ ಗೆಲ್ಲಬಹುದಿತ್ತು ಅಂತ ಹೇಳಿದ್ರೆ ಹೆಂಗಿರುತ್ತೆ ಅವು ಪಕ್ಷಗಳು ಫೋರ್ಡರ್ ಮಾಡೋದೇ ಇರೋದ್ರಲ್ಲಿ ನೀವಿದ್ದು ಗೆಲ್ಲಬೇಕು ಬೇರೆಯವ್ರಿದ್ದು ಗೆಲ್ಲಬಾರದು ಅಂದ್ರೆ ಹೆಂಗದ ಲೆಕ್ಕಾಚಾರ ಏನು ನೀವು ಒಬ್ಬರೇ ಬದುಕಬೇಕಾ ನನ್ನ ಸೋತಿಂದ ಅವ್ರಿಂದ ಅನ್ನೋದಕ್ಕೆ ಸೋಲ್ಸಕ್ಕೆ ಇರೋದು ಗೆಲ್ಲಬೇಕಾಗಿರೋದು ಅವನು ಬಾಕ್ಸರ್ ಹೊಡೀಲಿ ಹಂಗ ಬಲ್ಗೈಯಿಂದ ಈ ಮುಖ ಮುಖಕ್ಕೆ ಒಡೆಯೋದು ಅಂತಂದ್ರೆ ಏನರ್ಥ ಅವನು ಇದು ಹೊಡೆಯೋಕ್ಕೆ ಇದರ ವಿಶ್ಲೇಷಣೆ ಆಗತ್ತಲ್ಲ ಲೆಕ್ಕಾಚಾರ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಸಂಕಷ್ಟ ಬಂದಂಗೆ ಇದೆ ಅವ್ರ ವಿರುದ್ಧ ಅದೇನೋ ಬೆನ್ನಿಗಾನಲ್ಲಿ ಡಿನೋಟಿಫಿಕೇಶನ್ ಪ್ರಕರಣ ವಾಪಸ್ ಬಂದಿದೆ ಅಂತೆ ಲೋಕಾಯುಕ್ತಕ್ಕೆ ದೂರ ಹೋಗಿತ್ತು ಹಂಗಾಗಿ ಸಿ ಬಿ ಐ ನೋಟಿಸ್ ಕೊಟ್ಟಿದೆ ಈಗ ಹೌದಾ ಅದು ಯಾರಿಗೆ ಓ ದೂರುದಾರರು ಅವರ ಬರ್ರಿ ಇಲ್ಲಿ ಅದೇನೇನು ದಾಖಲೆ ಇದೆ ಅಂತ ಹೌದು ಕೇಳಿದಾರಂತೆ ಆಯ್ತು ಅವ್ರು ಕರೆಸಿ ದಾಖಲೆ ಕೇಳಿ ಅದನ್ನ ನೋಡಿ ಎಲ್ಲ ಆದ್ಮೇಲೆ ತಾನೇ ಡಿ ಕೆ ಹತ್ರ ಬರಬೇಕದು ಬಂದಾಗ ನೋಡೋಣ ಮಾಗಡಿಯ ಬಂಡೆ ಮಠದ ಶ್ರೀಗಳ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನು ಕೋರ್ಟಿಗೆ ಮುಗಿಸಿ ಚಾರ್ಜ್ ಶೀಟನ್ನು ಹಾಕಿದ್ದಾರೆ ಎಪ್ಪತ್ತೆರಡು ಸಾಕ್ಷಿಗಳು ಏನೇನೋ ಇಟ್ಕೊಂಡು ಆ ಹೆಣ್ಣುಮಗಳು ಯಾರೋ ಅನ್ನೋರನ್ನ ಮುಂದಿಟ್ಕೊಂಡು ಅದು ಕಣ್ಣೂರು ಶ್ರೀಗಳಿಗೆ ಕೆಡ್ಡ ಹೆಂಗೆ ತೋಡಿದ್ರು ಅಂತೆಲ್ಲ ಪ್ರಸ್ತಾಪ ಮಾಡಿ ಅವ್ರಿಗೆ ಹೆಣ್ಣಿನ ಮೋಹ ಇತ್ತು ಅದನ್ನೆಲ್ಲ ಹೇಳಿದ್ರು ಅದನ್ನೆಲ್ಲ ಇಟ್ಕೊಂಡು ಹಿಂಗೆ ಮಾಡಿದ್ದಾರೆ ಆ ನಿಲಾಂಬಿಕೆಗೆ ಅವಮಾನ ಆಗಿತ್ತಂತೆ ಅದಕ್ಕೊಳು ಸೇರ್ ತಿರ್ಸ್ಕೊಳಕೆ ಆಕೇನೋ ಅದೇ ಮಾಡಿದ್ರಂತೆ ಇವೆಲ್ಲ ಮಾಡಿದ್ದಾರೆ ಅಂತ ಚಾರ್ಜ್ ಶೀಟಲ್ಲಿ ಇದೆ ಈಗ ಸರಿ ಇನ್ನು ಮುಂದಕ್ಕೆ ಚಾರ್ಜ್ ಶೀಟ್ ಆಗಿ ಚಾರ್ಜಸ್ ಫ್ರೇಮ್ ಆಗಿ ಆಮೇಲೆ ಏನಾಗುತ್ತೆ ನೋಡೋಣ ಚಿತ್ರದುರ್ಗದ ಮುರುಘಾಶ್ರೀ ವಿರುದ್ಧ ಪಿತುರುಪಿ ಕಂಡ್ರೆ ಆರೋಪಿ ಸೌಭಾಗ್ಯ ಬಸವರಾಜನ್ರನ್ನ ಪೊಲೀಸರು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಓ ಬಸವರಾಜನವರ ಹೆಂಡತಿ ಈಗಾಗಲೇ ಅವ್ರ ಪತಿ ಕೂಡ ಜೈಲಲ್ಲಿದ್ದಾರೆ ಒಂದೂವರೆ ತಿಂಗಳಿಂದ ಮರ್ಸ್ಕೊಂಡಿದ್ದಾರೆ ಹ್ಞೂ ಹೋಟೆಲ್ ಇದು ಎಲ್ಲೋ ಸ್ಟಾರ್ಟ್ ಆಯಿತು ಎಲ್ಲಿಗೋ ಹೋಯ್ತು ಈಗ ಇನ್ನು ಎಲ್ಲಿಗೆ ಹೋಗುತ್ತೋ ಯಾವನೋ ಗೊತ್ತು ಎಸ್ ಇನ್ನು ಹೊಸ ವರ್ಷಾಚರಣೆ ಇನ್ನೊಂದು ಹದಿನೈದು ದಿನ ಬಾಕಿ ಇದೆ ಬೆಂಗಳೂರಿನಲ್ಲಿ ಈಗಾಗಲೇ ಅದ್ದೂರಿ ವರ್ಷಾಚರಣೆಗೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು ಅದೇ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಪಬ್ ಕ್ಲಬ್ ಹೋಟೆಲ್ ಮಾಲೀಕರ ಜೊತೆಗೆ ಒಂದಿಷ್ಟು ಸಭೆ ಎಲ್ಲ ಮಾಡಿದ್ದಾರೆ ಸಭೆಯ ವಿಸ್ತರಣೆ ಮಾಡಬೇಕು ಅಂತ ಮಾಲೀಕರೆಲ್ಲ ಕೇಳಿಕೊಂಡಿದ್ದಾರೆ ಬಟ್ ಎರಡು ಗಂಟೆವರೆಗೂ ಅವಕಾಶ ಕೊಡಿ ಅಂತ ಹೇಳಿ ಸರ್ಕಾರ ಒಪ್ಪಿದ್ರೆ ಮಧ್ಯ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಅವಕಾಶ ಕೊಡ್ತಾರಂತೆ ಈಗಾಗಲೇ ಬ್ರಿಗೇಡ್ ರಸ್ತೆ ಕಮರ್ಷಿಯಲ್ ಸ್ಟ್ರೀಟ್ ಗಳೆಲ್ಲ ರೆಡಿ ಆಗ್ಬಿಟ್ಟಿದಾವೆ ಪೀಕ್ ಅವರ್ನಲ್ಲಿ ಭಾರ ಭಾರಿ ವಾಹನಗಳ ಓಡಾಟಕ್ಕೆ ಬ್ರೇಕ್ ಹಾಕಿರೋ ಕಾರಣ ಬೆಂಗಳೂರಿನಲ್ಲಿ ಅಷ್ಟಾಗಿ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇಲ್ಲ ಸೊ ಈ ವಿಚಾರವಾಗಿ ಯಶವಂತಪುರ ಟ್ರಾಫಿಕ್ ವಿಭಾಗ ಒಂದು ಟ್ವೀಟ್ ಮಾಡಿದೆ ಸಿಕ್ಕಾಪಟ್ಟು ಗಮನಕ್ಕೆ ಸೆಳೀತಾ ಇದೆ ಏನಂದ್ರೆ ಬೆಳಗ್ಗೆ ಒಂಬತ್ತು ನಲ್ವತ್ತಕ್ಕೆ ಮಗ ಎಲ್ಲಿದೆಯಾ ಆಗ್ಲೇ ಆಫೀಸಿಗೆ ಬಂದು ಹತ್ತು ನಿಮಿಷ ಆಯಿತು ಅಂತ ಹೇಳ್ತಾರಂತೆ ಸಂಜೆ ಆರು ಮೂವತ್ತಕ್ಕೆ ಮಗ ಎಲ್ಲಿದೆಯಾ ಅಂತಂದ್ರೆ ಆಗ್ಲೇ ಮನೆಗೆ ಬಂದು ಇಪ್ಪತ್ತು ನಿಮಿಷ ಆಯ್ತು ಏನಿವಾಗ ತುಂಬಾ ಬೇಗ ಆಫೀಸ್ ಮನೆ ಸೇರ್ಕೊತೀಯಾ ಏನಿಲ್ಲ ರೋಡ್ ಫ್ರೀ ಇರುತ್ತೆ ಪೀಕ್ ಅವರ್ನಲ್ಲಿ ಎಚ್ ವಿ ವೆಹಿಕಲ್ಸ್ ಓಡಾಡೋದಿಲ್ಲ ಅಲ್ಲಿ ಹೆವಿ ವೆಹಿಕಲ್ಸ್ಗಳು ಅದಕ್ಕೆ ಯಶವಂತಪುರ ಟ್ರಾಫಿಕ್ ಪೊಲೀಸ್ ಇದನ್ನು ಟ್ವೀಟ್ ಮಾಡಿದೆ ವೈರಲ್ ಆಗಿದೆ ಈಗ ಅದು ಹಂಗಂದ್ರೆ ಅರ್ಥ ಅದು ಅಂದ್ರೆ ಇಷ್ಟ ದಿನ ತಡವಾಗಿ ಆಫೀಸಿಗೆ ಹೋಗ್ತಾ ಇದೆ ತಡವಾಗಿ ಮನೆಗೆ ಹೋಗ್ತಾ ಇದೆ ಈಗ ಬೇಗ ಹೋಗ್ತಾ ಇದೀನಿ ಅಂತ ಹೇಳಿ ಅವ್ರ ಸ್ವಲ್ಪ ಎಲ್ಲ ಕಂಟ್ರೋಲ್ ಮಾಡಿದ್ದಾರೆ ಹೆವಿ ವೆಹಿಕಲ್ಸ್ ಗಳನ್ನ ಮೂವ್ ಮಾಡೋದನ್ನ ನಿಲ್ಲಿಸಿದ್ದಾರೆ ಡೈವರ್ಟ್ ಮಾಡಿದ್ದಾರೆ ಕೆಲವು ಏರಿಯಾಗಳಲ್ಲಿ ಸರ್ ಏ ಯಶವಂತಪುರವ್ರು ಮಾಡ್ತಿರಾ ಕೆಲಸಕ್ಕೆ ಹೋಗೋಕೆ ಆಗಲ್ಲ ರಿವರ್ಸ್ ಗಾಡಿ ಬಂದ್ಬಿಟ್ಟು ಮುಕ್ ಮುಲ್ ಗಂಟೆ ಜಾಮ್ ಮಾಡ್ಕೊಂಡು ಆ ರೋಡ್ ಒಂದ್ ತಿಂಗಳಲ್ಲಿ ಮಾಡ್ತೀವಿ ಅಂದ್ರೆ ನಾಲ್ಕು ತಿಂಗಳು ತಗೊಂಡಿದ್ದಾರೆ ಇನ್ನೂ ಮುಗಿಸಿಲ್ಲ ಸರ್ ಅದು ಇನ್ನೂ ಮುಗಿಸಿಲ್ಲ ಅದು ಅಂಥವರಿಗೆ ಏನು ಶಿಕ್ಷೆ ಕೊಡಬೇಕು ಬಸವರಾಜ್ ಅವರೇ ಜನ ಡಿಸಕ್ ನೋಡು ಜನ ಮಾಡಬೇಕು ಸರಿ ಸರ್ ಮಾಂಡೋಸ್ ಚಂಡಮಾರುತದ ಯಾಪೆಕ್ನಿಂದ ರಾಜ್ಯದಲ್ಲಿ ಡೆಂಗಿ ಜ್ವರದ ಹಾವಳಿ ಬಂದಿದೆ ಜನ ಸಿಕ್ಕಾಬಡೆ ಬೆಳೆಯಾಗ್ತಾ ಇದ್ದಾರೆ ಹುಷಾರು ಚಿಕ್ಕಬಳ್ಳಾಪುರದಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ ಡೆಂಗಿ ಈಸ್ ನಾಟ್ ಎ ಸಿಂಪಲ್ ಫೀವರ್ ಅಲ್ಲ ಇಗ್ನೋರ್ ಮಾಡಬೇಡಿ ಇಗ್ನೋರ್ ಮಾಡಿದ್ರೆ ಅದು ಸೀರಿಯಸ್ ಆದರೆ ಕಷ್ಟ ಆಗುತ್ತೆ ಇಟ್ ಕುಡ್ ಬಿ ಡಿಸ್ ಭಾಳ ಡೇಂಜರಸ್ ಅದು ಬಿ ಕೇರ್ಫುಲ್ ಐವತ್ತೈವತ್ತು ಕೇಸ್ ಬರ್ತಿದೆಯಂತೆ ಸೊಳ್ಳೆ ಸಾಮಾನ್ಯವಾಗಿ ಈ ರೀತಿ ಮಳೆ ಬಂದಾಗ ಈ ರೀತಿ ಜಾಸ್ತಿ ಆಗುತ್ತೆ ಅಲ್ಲಲ್ಲಿ ನಿಂತಿರುತ್ತೆ ಹಂಗಾಗಿ ಸಹಜವಾಗ ಜಾಸ್ತಿ ಆಗುತ್ತೆ ಹೆಚ್ಚು ಎಚ್ಚರಿಕೆ ಇಟ್ಕೊಳ್ಳಿ ಬಿ ಕೇರ್ಫುಲ್ ಹುಷಾರು 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 ಎಸ್ ಸೊ ವಿಪಕ್ಷಗಳ ತೀವ್ರ ವಿರೋಧದ ಮಧ್ಯೆಯೂ ಕೂಡ ಸರ್ಕಾರ ಬಲವಂತದ ಮತಾಂತರ ನಿಷೇಧ ಕಾಯ್ದೆ ಜಾರಿ ಮಾಡಿತ್ತು ಆದರೆ ಈ ಕಾಯ್ದೆ ಜಾರಿ ಆದಮೇಲೆ ಬೆಂಗಳೂರಲ್ಲಿ ಕಾನೂನಾತ್ಮಕವಾಗಿ ಮತಾಂತರ ಆಗೋಕೆ ಒಂದು ಅರ್ಜಿನೂ ಸಲ್ಲಿಕೆ ಆಗಿಲ್ವಂತೆ ಕುತೂಹಲಕಾರಿ ವಿಚಾರ ಈ ಪ್ರಕ್ರಿಯೆ ತುಂಬಾ ದೊಡ್ಡದಾಗಿರೋದ್ರಿಂದ ಯಾರೂ ಕೂಡ ಕಾನೂನಾತ್ಮಕವಾಗಿ ಮತಾಂತರಕ್ಕೆ ಮುಂದಾಗ್ತಾನೆ ಇಲ್ಲ ಆದ್ರೆ ಹಿಂದೂ ಸಂಘಟನೆಗಳು ಮಾತ್ರ ಇನ್ನೂ ಬಲವಂತದ ಮತಾಂತರ ನಿಂತಿಲ್ಲ ಅಂತೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಮಂಗಳೂರಲ್ಲಿ ಮತ್ತೊಂದು ನೈತಿಕ ಪೊಲೀಸ್ ಗಿರಿ ನಡೆದಿದೆ ಏನಂದ್ರೆ ಬಸ್ ನಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಂತ ಹಿಂದೂ ಮುಸ್ಲಿಂ ಜೋಡಿಯನ್ನ ಬಜರಂಗ ದಳದ ಕಾರ್ಯಕರ್ತರು ಕಲ್ಲಡಕದಲ್ಲಿ ತಡೆದು ತರಾಟೆ ತೆಗೆದುಕೊಂಡಿದ್ದಾರೆ ಸದ್ಯ ಪ್ರಕರಣ ಬಂಟ್ವಾಳ ಠಾಣೆ ಮೆಟ್ಲೇರಿದೆ ಮುಸ್ಲಿಂ ಯುವಕ ಭಟ್ಕಳ ಮೂಳದವನಂತೆ ಹಿಂದೂ ಯುವಕೂರ್ ಅಕ್ರಮವಾಗಿ ಮತಾಂತರ ಆಗ್ತಿದೆ ಅನ್ನೋದೇ ಆದ್ರೆ ಯಾರ್ಯಾರಿಗೆ ಕನ್ವರ್ಷನ್ ಸರ್ಟಿಫಿಕೇಟ್ ಬರುತ್ತೆ ಅದಕ್ಕೆ ಇಂಥ ಜಾಗದಿಂದ ಪ್ರಮಾಣೀಕರಿಸಬೇಕು ಅಂತ ಮಾಡಿ ಯಾವ್ದು ಬ್ಯಾಕ್ ಡೇಟ್ ಹಾಕ್ಬಿಟ್ಟು ಮತಾಂತರ ಮಾಡಿದ್ರೆ ಆಗಲ್ಲ ಓಕೆ ಪ್ರಮಾಣೀಕರಿಸ್ ಮಾಡಿ ನೆಕ್ಸ್ಟ್ ಅಪ್ಲಿಕೇಶನ್ ಬರ್ದಿದ್ರೆ ಫೈನ್ ಮತ್ತೆ ಆಗದಿದ್ರೆ ಓಕೆ ಅದು ಬಲವಂತವಾಗಿ ಹೇಳ್ತಿರೋದು ಬಟ್ ಈ ನೈತಿಕ ಪೊಲೀಸ್ ಗಿರಿ ಮಾಡೋದು ನೈತಿಕ ಪೊಲೀಸ್ ನೀನು ಯಾರು ಮಾಡ್ತಿಲ್ಲ ಆ ಡಿಸ್ಟ್ರಿಕ್ಟ್ ಅಲ್ಲಿ ಯಾರು ಮಾಡ್ತಿಲ್ಲ ಹೇಳಿ ಎಲ್ಲರೂ ಯಾತಕ್ಕೆ ಬರೀ ನೀವು ಒಂದು ಸಂಘಟನೆ ಅಲ್ಲ ಈಗ ಈ ಎಲ್ಲರೂ ಸ್ಟಾರ್ಟ್ ಮೊನ್ನೆ ಅದಾದ ಕಾಂತಾರ ಫಿಲಮ್ ನೋಡಕ್ ಹೋಗಿದ್ದಕ್ಕೆ ಯಾರು ಮುಸ್ಲಿಂ ನಡೆಸಿದ ನೈತಿಕ ಸಂಘ ಗಿರಿ ಅಲ್ಲದೇನದು ಅದೇನು ಪರ್ವತವೇ ನೈತಿಕ ಪರ್ವತ ಗಿರಿ ಅಲ್ಲ ಎಲ್ಲರಿಗೂ ಅದೇ ಕೆಲಸ ಆಗಿದೆ ಅಲ್ಲಿ ಹಾಗಾಗಿ ಸೇರಿಗೆ ಸವಾ ಸೇರು ಅನುಭವಿಸ್ಕೊಳ್ಳಿ ಇಬ್ರು ಅನುಭವಿಸಿ ಸಹಜವಾಗಿ ಸರಿ ಇರಾನ್ ಗ್ಯಾಂಗು ಬೇ ಇರಾನ್ ಬೇಯ್ತಿದ್ದು ಈಜಬ್ ಸಂಘರ್ಷದಲ್ಲಿ ಸರ್ಕಾರದ ಪ್ರತಿಭಟನೆ ನಡೆಸೋದು ಸಾರ್ವಜನಿಕವಾಗಿ ಗಲಿಗ ಮೊನ್ನೆ ಮೋಸಿನೂ ದಾಸ್ಟಾಚಾರನ್ನು ಹಾಕಿದ್ದಾರೆ ಎಲ್ಲರೂ ಹಾಕಿದ್ದಾರೆ ಒಳ್ಳೆ ಪಾಪ ಯಾವುದೋ ಒಂದು ಹೆಣ್ಣುಮಗುಳು ಯಾರು ಸತ್ತಾಗ ನನಗೆ ಗೋರಿ ಮುಂದೆ ಯಾರೋ ಅಳಬೇಡಿ ಕುರಾನ್ ಎಲ್ಲ ಮಾಡಬೇಡಿ ಅದ್ರ ಬದಲು ಒಳ್ಳೆ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡಿ ಇದೇ ನನ್ನ ಕೊನೆಯಾಸೆ ಆಸೆ ಅಂದಿದ್ದಾನ ಅವನು ತಕ್ಕಳಪ್ಪಾ ಹಿಂಗೂ ಇದೆಯಾ ಪರಿಸ್ಥಿತಿ ಹ್ಞೂ ಆಯ್ತು ನೋಡಿದ್ರಾ ಹಿಜಾಬ್ಬನ ವಿರೋಧ ಮಾಡಿದ್ದಕ್ಕೆ ಅಲ್ಲಿ ತಗೋತಿರೋ ಕ್ರಮ ಇಲ್ಲಿ ಬೇಕು ಅಂತ ಅಲ್ಲ ಬೇಕು ಅನ್ನೋದು ಸರಿ ಹಂಗೆ ಹಿಂಸೆ ಅದು ಮಾಡ್ತಾರೆ ಇದು ಮಾಡ್ತಿದ್ದಾರೆ ಅಂತಿದ್ರ ನೋಡಿದ್ರ ಮುಸ್ಲಿಮ್ರದೇ ದೇಶ ಬೆಕ್ಕಿನ ಬೇಕೀನು ಬರೀ ಬಿಳಬಲ್ ಬಿಟ್ಟು ಮಾತಾಡ ಹೇಳಬೇಕು ಏನಪ್ಪಾ